ಚಾಮರಾಜನಗರ ಜಿಲ್ಲೆಯ ಗುಂಡಲಪೇಟೆ ತಾಲೂಕಿನ ಬೆಂಡರವಾಡಿ ಗ್ರಾಮದಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ಸವ್ಯಸಾಚಿ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿಗಳ ಬಳಗದ ವತಿಯಿಂದ 30 ಜೋಡಿಗಳಿಗೆ ಉಚಿತ ಸಾಮೂಹಿಕ ವಿವಾಹ ನಡೆಸಲಾಯಿತು. ಬೆಂಡರವಾಡಿ ಗ್ರಾಮದಲ್ಲಿ ಶಿಕ್ಷಣ ಭೀಸ್ಮ ಎಚ್ ಎಂ ಗಂಗಾಧರಯ್ಯ ಸ್ಮಾರಕ ಗ್ರಂಥಾಲಯದ ನೂತನ ಕಟ್ಟಡ ಉದ್ಘಾಟನೆಯನ್ನು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಬೆಂಡರವಾಡಿ ಗ್ರಾಮ ಮತ್ತು ನಮ್ಮ ಸಂಬಂಧ ನಮ್ಮ ತಂದೆ ಕಾಲದ್ದು. ನಾನು ಈ ಗ್ರಾಮವನ್ನು ಅಭಿವೃದ್ಧಿ ಮಾಡುವ ದೃಷ್ಟಿಯಿಂದ ದತ್ತು ಪಡೆಯುತ್ತಿದ್ದೇನೆ. ನಮ್ಮ ತಂದೆ ಬಡತನದಿಂದ ಬೆಳೆದು ಬಂದವರು. ಅಂಬೇಡ್ಕರ್ ಸಿದ್ಧಾಂತ ಶಿಕ್ಷಣ ಮನುಷ್ಯನನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಎಂಬುದಕ್ಕೆ ಅವರೇ ಸಾಕ್ಷಿ. ಮೊದಲು ದನದ ಕೊಟ್ಟಿಗೆಯಲ್ಲಿ ಆರಂಭವಾದ ಶಿಕ್ಷಣ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಇಂದು 87 ಸಂಸ್ಥೆಗಳಾಗಿ ಬೆಳೆದಿದೆ. 35,000 ಹೆಚ್ಚು ವಿದ್ಯಾರ್ಥಿಗಳು ಓದುತ್ತಿದ್ದಾರೆ, ಅದರಲ್ಲಿ ದಲಿತರೇ ಹೆಚ್ಚು. IAS IPS ಶಿಕ್ಷಣ ಕೆಳವರ್ಗಕ್ಕೂ ತಲುಪಿದಾಗ ಸಮಾಜ ನಿರ್ಮಾಣವಾಗುತ್ತದೆ ಎಂದು ಸಮಾನವಾಗಿ ಬದಲಾವಣೆಯಾಗುತ್ತದೆ ಎಂದು ಹೇಳಿದರು. ಇಂದು ನಡೆದ 30 ಜೋಡಿಗಳ ವಿವಾಹದಲ್ಲಿ 11 ಜೋಡಿ ಅಂತರ್ಜಾತಿ ವಿವಾಹ ಎಂಬುದು ಸಂತಸದ ವಿಷಯ. ಸಂವಿಧಾನ ರಚಿಸಿ ಇಷ್ಟು ವರ್ಷ ಕಳೆದರೂ ದಲಿತರ ಮನೆಗೆ ಹೆಣ್ಣು ಕೊಡುವುದಿಲ್ಲ, ದಲಿತರ ಮನೆಯಿಂದ ಹೆಣ್ಣು ತರುವುದಿಲ್ಲ ಎಂಬಂತಾಗಿದ್ದು, ಇದು ಬದಲಾಗಬೇಕು, ಎಲ್ಲರೂ ಸಮಾನರಾಗಿ ಬದುಕಬೇಕು ಎಂದು ಹೇಳಿದರು. ಇನ್ನು ಸ್ಥಳೀಯ ಶಾಸಕ CS ನಿರಂಜನ್ ಕುಮಾರ್ ಅವರನ್ನು ಉದ್ದೇಶಿಸಿ, ನೀವು ಲಿಂಗಾಯಿತರು ವೀರಶೈವರು ಎಂಬ ಬಗ್ಗೆ ನಿಮಗೆ ಗೊಂದಲವಿದೆ, ನಿಮ್ಮ ಪೂರ್ವಾಶ್ರಮ ಹುಡುಕಿ ನೋಡಿದಾಗ ಛಲವಾದಿಗಳಾಗಿದ್ದಾರೋ ಏನೋ ಯಾರಿಗೆ ಗೊತ್ತು ಎಂದು ಪರಮೇಶ್ವರ್ ಆಸೆ ಚಟಾಕಿ ಹಾರಿಸಿದರು. ನವ ವಿವಾಹಿತರು ಬುದ್ಧ ಬಸವ ಅಂಬೇಡ್ಕರ್ ಅವರ ಮೇಲೆ ಪ್ರತಿಜ್ಞೆ ಮಾಡಿ 1 ಅಥವಾ 2 ಮಕ್ಕಳನ್ನು ಮಾತ್ರ ಪಡೆಯಬೇಕು, ಮಕ್ಕಳನ್ನು ಓದಿಸಿ ವಿದ್ಯಾವಂತರಾಗಿ ಮಾಡುವುದಾಗಿ ಪ್ರಮಾಣ ಮಾಡಬೇಕು ಎಂದು ಹೇಳಿದರು. ನಂತರ ಮಾತನಾಡಿದ ಚಲನಚಿತ್ರ ನಟ ಚೇತನ್ ಮಾತನಾಡಿ, ನೂತನ ದಂಪತಿಗಳು ತಂದೆ ತಾಯಿ ಪೋಷಣೆ, ಸಮಾಜದಲ್ಲಿ ಸಮಾನತೆಗಾಗಿ ಹೋರಾಟ, ಸಕಲ ಜೀವರಾಶಿಯ ಮೇಲೆ ದಯೆ ತೋರುವ ಪ್ರತಿಜ್ಞೆ ಮಾಡಬೇಕು ಎಂದು ಹೇಳಿದರು. ನಂತರ ನವ ವಿವಾಹಿತರನ್ನು ಮಾತನಾಡಿಸಿ ಅವರೊಟ್ಟಿಗೆ ಸೆಲ್ಫಿಗೆ ಪಾಸ್ ನೀಡಿದರು. ಸಾಮೂಹಿಕ ವಿವಾಹದಲ್ಲಿ ಅಂಗವಿಕಲ ಯುವಕ ಈಶ್ವರ್ ಅವರನ್ನು ರಶ್ಮಿ ಎಂಬ ಯುವತಿ ಮೆಚ್ಚಿ ಮದುವೆಯಾಗಿ ಆದರ್ಶ ಜೀವನ ನಡೆಸುವ ಪ್ರತಿಜ್ಞೆ ಮಾಡಿ ಸ್ಫೂರ್ತಿಯಾದರು. ಇನ್ನು ಕಾರ್ಯಕ್ರಮದಲ್ಲಿ ಕೊಳ್ಳೇಗಾಲ ತಾಲೂಕಿನ ಚಿನ್ನಲಿಂಗನ ಹಳ್ಳಿ ಜೀತವನದ ಮನೋರಕ್ಷಿತ ಬಂಚೇದಿ ಶ್ರೀ ಚೆನ್ನವೀರ ಸ್ವಾಮೀಜಿ, ಡಾಕ್ಟರ್ ಜಿ ಪರಮೇಶ್ವರ್ ಪತ್ನಿ ಕಣ್ಣಿಕ ಪರಮೇಶ್ವರ್, ಮೋಹನ ಸುಭಾಷ್ ಭರಣಿ, ಡಾಕ್ಟರ್ ಮಹಾದೇವ ಭರಣಿ, ರಂಗಕರ್ಮಿ ಎಚ್ ಜನಾರ್ದನ್, ಮಂಡ್ಯ ರಮೇಶ್, ಚಿಂತಕ ಲಕ್ಷ್ಮೀಪತಿ ಕೋಲಾರ, ಶಾಸಕರಾದ CS ನಿರಂಜನ್ ಕುಮಾರ್, ಬಿ ಹರ್ಷವರ್ಧನ್, ಮಾಜಿ ಶಾಸಕ ಕಳ್ಳಳೆ ಕೇಶವಮೂರ್ತಿ, ಮೈಲಾಕ್ಗೆ ಮಾಜಿ ಅಧ್ಯಕ್ಷ ಎಚ್ ಎ ವೆಂಕಟೇಶ್, ಆಂದೋಲನ ದಿನಪತ್ರಿಕೆ ವ್ಯವಸ್ಥಾಪಕ ಸಂಪಾದಕರಾದ ಲಕ್ಷ್ಮೀಕೋಟಿ ರಾಜು, ಡಾಕ್ಟರ್ ಲಕ್ಷ್ಮಣ್ ದಾಸ್ ಬೌದ್ಧ ಉಪಾಸಕರಾದ ತುಮಕೂರಿನ ಚಾಂದಿಯಾ ಹಾಜರಿದ್ದರು. ನಮಗೆ ಬೇಕಾಗಿರ್ತಕ್ಕಂಥದ್ದು ಆ ಬದಲಾವಣೆ. ಆ ಬದಲಾವಣೆ ಆಗಿಬಿಟ್ಟು ಅಂತ ಹೇಳಿ ಕೆಲವರಿಗೆ ಏನು ಹಿಂಗೆ ಇರಬೇಕು ಅಂತ ಹೇಳಿ ಕೆಲವರು ಅಂದ್ಕೊಂಡ್ಬಿಟ್ಟಿದ್ದಾರೆ. ಏನಪ್ಪ ಎಲ್ಲರೂ ಈಕ್ವಲ್ ಆಗ್ಬಿಟ್ರೆ ನಮ್ಮ ಮನೆ ಕೆಲಸ ಮಾಡೋರು ಯಾರು, ನಾಳೆ ನಮ್ಮ ಬಟ್ಟೆ ಒಗೆಯೋರು ಯಾರು, ನಮ್ಮ ಚಪ್ಪಲಿ ಹೊಲಿಯೋರು ಯಾರು, ನಮ್ಮ ಕೆಲಸ ಮಾಡಿಕೊಡೋರು ಯಾರು, ಎಲ್ಲ ನಾವು ಸಮಾನ ಅಂದ್ಬಿಟ್ರೆ. ಆ ಶಕ್ತಿ ಇದೆಯಲ್ಲ ಈ ದೇಶದಲ್ಲಿ, ಅದು ಬಹಳ ದೊಡ್ಡ ಶಕ್ತಿ ಇದೆ. ಅದು ತಡೀತಾ ಇದೆ ಈ ದೇಶದ ಸಮಾನತೆಯ ಕೂಗನ್ನ, ಆ ಶಕ್ತಿ ತಡೀತಾ ಇದೆ. ಅದು ಹೋಗ್ಬೇಕು, ಬಹುಶಃ ಯಾವಾಗ ಹೋಗುತ್ತೆ ಅಂತ ನಾನೇನು ಟೈಮ್ ಫ್ರೇಮ್ ಕೊಡಕ್ ಹೋಗುದಿಲ್ಲ, ಆದ್ರೆ ಪ್ರಾರಂಭ ಆಗಿದೆ. ಆ ಧ್ವನಿಗಳು ಪ್ರಾರಂಭ ಆಗಿದ್ದಾವೆ. ಹೌದು, ನಮಗೆ ಸಮಾನತೆ ಕೊಡಿ, ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಒಂದು ವೇಳೆ ನೀವೇನಾದ್ರೂ ಆ ಸಮಾನತೆಯನ್ನು ಕೊಡದೆ ಹೋದ್ರೆ ಅವರೇ ಕಿತ್ಕೊಳ್ಳೋ ಅಂತ ಕಾಲ ಬಂದಿತ್ತು ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಅದಕ್ಕಾಗಿ ಇವತ್ತು ಒಂದು ಸಣ್ಣ ಪ್ರಯತ್ನವನ್ನು ಮಹಾದೇವ ಭರಣಿ ಅವರು ಮಾಡಿದ್ದಾರೆ. ಸಂಖ್ಯಾತರ ಯುವಕರು, ಕಲಾವಿದರು, ಪ್ರತಿಯೊಬ್ಬರು ಒಗ್ಗಟ್ಟಾಗಿ ನಾವು ಕೆಲಸ ಮಾಡೋದು ಬಹಳ ಮುಖ್ಯ ಅಂತ ನಾನು ಕಲ್ತೆ ಸ್ನೇಹಿತರೆ. ನಮ್ಗೆ ಬದಲಾವಣೆ ಬೇಕು ಅಂತ
ಹಾಗೇನೆ ಸ್ನೇಹಿತರೆ, ನೀವೇನು ಇವತ್ತಿನ ದಿನ ಈ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸ್ತಾ ಇದ್ದೀರಾ, ಮಾಡ್ಕೊಂಡಿದ್ದೀರಾ? ಇದರ ವಿಶೇಷತೆ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಮ ದೇಶದ ಪರಿಸ್ಥಿತಿನೂ ನೀವು ಅರ್ಥ ಮಾಡ್ಕೋಬೇಕು. ಇವತ್ತಿನ ದಿನ ನಮ್ಮ 70 ವರ್ಷದ ಇತಿಹಾಸದಲ್ಲಿ ನೋಡಿದ್ರೆ ಇವತ್ತು ಬಹಳ ಅಪಾಯಕಾರಿ ಸಮಯದಲ್ಲಿ ಇದೀವಿ. ಯಾವುದು ನಮ್ಮ ದೇಶದ ಕಲ್ಪನೆ ಇದೆ, ಜಾತ್ಯಾತೀತತೆ, ಸಹಿಷ್ಣುತೆ, ವೈವಿಧ್ಯತೆ, ಸಮಾಜವಾದ ಚಿಂತನೆಗಳು ಎಲ್ಲ ಒಂದ್ ಕಡೆ ಹಿಂಜರಿದ ಶಕ್ತಿಗಳು ನುಚ್ಚುನೂರು ಮಾಡ್ತಾ ಇದೆ. ಈ ಸನ್ನಿವೇಶಗಳಲ್ಲಿ ನಾವು ಒಂದು ಪರಿಹಾರ ಹುಡುಕ್ಬೇಕು. ನಾನು ಕೂಡ ಬಹಳ ವರ್ಷ ಹುಡುಕಾಡ್ದೆ, ಆ ಪರಿಹಾರ ಏನು ಎಲ್ಲಿ ಹಿರಿಯರತ್ತ ಮಾತಾಡದೆ, ತಿಳಿದಿರುವಂತ ಭಾಷಣಗಳು ಕೇಳದೆ ನಾನು ಕೂಡ ಓದ್ಕೊಂಡೆ. ಹೆಮ್ಮೆಯಿಂದ ಹೇಳ್ತೀನಿ ಸ್ನೇಹಿತರೆ, ಇವಾಗ ಬದಲಾವಣೆ ಅದು ಯಾವ ಪರಿಹಾರ ನಮಗೆ ಸಿಕ್ಕಿದೆ. ಆ ಪರಿಹಾರ ಏನು ಅಂದ್ರೆ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್ ಕೂಡ ಕುವೆಂಪು ಸಿದ್ಧಾಂತ. ಈ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್ ಕೂಡ ಕುವೆಂಪು ಸಿದ್ಧಾಂತದ ನಮ್ಗೆ ಏನ್ ಸಿಗತ್ತೆ ಅಂದ್ರೆ ನಮ್ಗೆ ಸಮಾನತೆ, ಸಾಮಾಜಿಕ ನ್ಯಾಯ, ವೈಜ್ಞಾನಿಕ ಚಿಂತನೆಗಳು ಸಿಗತ್ತೆ. ಅವ್ರು ಯೋಚನೆ ಮಾಡಿರೋ ರೀತಿ, ನಡೆಯೋ ದಾರಿ, ಇವರು ಹೊಂದಾಣಿಕೆಯಲ್ಲಿರುತ್ತೆ. ನಮ್ಮ ಸಂವಿಧಾನದ ವಿಚಾರದಲ್ಲೇ ಈ ಚಿಂತೆಗಳನ್ನು ನಮ್ಗೆ ಖಂಡಿತ ಸಿಗುತ್ತೆ ಸ್ನೇಹಿತರೆ. ಅದ್ರ ಏನು ಅಂದ್ರೆ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಏನು ಅಂದ್ರೆ, ನಾವು ಯಾವ ವ್ಯಕ್ತಿ, ಯಾವ ಜಾತಿ, ಯಾವ ಧರ್ಮ, ಯಾವ ಭಾಷೆ, ಯಾವ ಪಕ್ಷದ ವಿರುದ್ಧ ಅಲ್ಲ. ನಾವು ಅಸಮಾನತೆ, ಅನ್ಯಾಯದ ವಿರುದ್ಧ ನಿಂತ್ಕೊಂಡ್ರೆ ನಾವು ಉತ್ತಮ ಸಮಾಜ ಕಟ್ಟಬಹುದು ಅಂತ ಹೇಳ್ಕೊಟ್ಟಿದ್ದಾರೆ. ಅವರನ್ನು ನಾವು ಪ್ರಶ್ನೆ